Hello friends, welcome to MD Kitchen. ಇವತ್ತು ನಾನು ಸಿಂಪಲ್ ಆಗಿ ಎಗ್ ರೈಸ್ ಮಾಡೋ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ನಾನು ಒಂದು ಬಾಂಡ್ಲಿನಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಅದರಲ್ಲಿ ಇವಾಗ ನಾನು ಎರಡು ಮೊಟ್ಟೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಎರಡು ಮೊಟ್ಟೆನ ಹಾಕ್ಕೊಂಡು ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದು ಹೆಕ್ಸ್ ಮೆಲ್ ಅನ್ನೋದು ಹೋಗಬೇಕು, ಅವಾಗವರೆಗೂ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆನಲ್ಲಿ. ಇದನ್ನು ನಾನು ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ತೀನಿ. ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾನು ಇದರಲ್ಲಿ ಸಾಲ್ಟ್ ಏನು ಹಾಕ್ತಾ ಇಲ್ಲ, ಹಾಗೆ ಮಾಡ್ಕೊಳ್ಳಿ, ಸಾಕು. ನೋಡಿ ಇವಾಗ ಫ್ರೈ ಆಗಿದೆ. ಈಗ ಇದನ್ನು ಒಂದು ಕಡೆ ಎತ್ತಿಟ್ಬಿಡೋಣ. ಈಗ ಇದು ರೆಡಿ ಆಗಿದೆ ನಮಗೆ. ಈಗ ನಾನು ಇನ್ನೊಂದು ಬಾಂಡ್ಲೆಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಇವಾಗ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಸಾಸ್ ಬಳಸ್ತಾ ಇಲ್ಲ, ಹೀಗೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿನ ಇವಾಗ ನಾವು ಫ್ರೈ ಮಾಡ್ಕೋಬೇಕು. ಮಾಡಿಕೊಂಡು ಈಗ ನಾನು ಹಸಿಮೆಣಸಿನ್ಕಾಯಿ ಒಂದು ಎರಡು ಮೂರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಬಿಟ್ಟು ನೋಡೋಣ, ನಮಗೆ ಫ್ರೈ ಆಗಿರುತ್ತೆ. ಈಗ ನೋಡಿ ನಮಗೆ ಈರುಳ್ಳಿ ಅನ್ನೋದು ಫ್ರೈ ಆಗಿದೆ. ಈಗ ನಾನು ಟೊಮೆಟೊನ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕ್ಕೊಂಡು ಇವಾಗ ಎಣ್ಣೆನಲ್ಲಿ ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರೋಣ. ಇದನ್ನು ಮಾಡ್ಕೊಂಡು ಇವಾಗ ನಾನು ಇದರಲ್ಲಿ ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಇವಾಗ ನಾನು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದು ಹಾಕಿದ್ಮೇಲೆ ಇವಾಗ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಇವಾಗ ನಾನು ಗರಂ ಮಸಾಲ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಮೇಲೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆಗ್ತಾ ಇದೆ ನೋಡಿ, ಎಣ್ಣೆ ಅನ್ನೋದು ನಮಗೆ ಬಿಟ್ಕೊಳ್ತಾ ಇದೆ. ಈಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ, ಸ್ವಲ್ಪ ಕುಕ್ ಆಗಲಿ ಅದು ಟೊಮೆಟೊ ಅನ್ನೋದು. ಅದಾದಮೇಲೆ ಇವಾಗ ನಾನು ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಲು ಟೇಬಲ್ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಬಿಟ್ಬಿಡೋಣ, ಆವಾಗ ನಮಗೆ ಇದು ರೆಡಿ ಆಗುತ್ತೆ. ಟೊಮೆಟೊ ಕುಕ್ ಆಗಿರುತ್ತೆ ನೋಡಿ, ಇವಾಗ ಆಗಿದೆ. ಈಗ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ವ ಎಗ್ ಫ್ರೈನ, ಇವಾಗ ಹಾಕ್ಕೊಳ್ಳೋಣ ಅದರಲ್ಲಿ. ನಾವು ಸಪ್ರೇಟಾಗಿ ಈ ಥರ ಫ್ರೈ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಇದರಲ್ಲೇ ನಾವು ಹಾಕ್ಕೊಂಡ್ರೆ ನಮಗೆ ಎಗ್ ಸ್ಮೆಲ್ ಅನ್ನೋದು ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಎಗ್ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಈಗ ನಾನು ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಉದ್ರುದ್ರಾಗಿರೋ ರೈಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಕುದ್ರುದ್ರಾಗಿದ್ರೇ ನಮಗೆ ಚೆನ್ನಾಗಿರುತ್ತೆ. ಈಗ ರೈಸ್ನ ಹಾಕ್ಕೊಂಡು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಯಾವುದೇ ತರಹ ಸಾಸ್ನ ಯೂಸ್ ಮಾಡ್ತಾ ಇಲ್ಲ, ಹೀಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸುಲಭವಾಗಿ ಆಗುವಂತಹ ರೈಸ್ ಇದು. ಈಗ ರೈಸ್ನ ನಾವು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಹಾಗೆ ನಾನು ಗ್ಯಾಸ್ ಅನ್ನೋದು ಆಫ್ ಮಾಡಿಲ್ಲ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ರೈಸ್ನ. ಈಗ ನಮಗೆ ಎಗ್ ರೈಸ್ ಅನ್ನೋದು ನಮಗೀಗ ರೆಡಿ ಆಗಿದೆ. ಈಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಿಂಪಲ್ ಆದ ಎಗ್ ರೈಸು ರೆಡಿ ಆಗಿದೆ, ಈಗ ನಾವು ಸರ್ವ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.